ಉತ್ತರ ಇದೆಯಾ ನಿಮಗೆ ಅಂತ ಹೇಳಿ ಒಂದು ದಿನ ಒಂದು ಪ್ರಶ್ನೆಗೂ ಕೂಡ ಕಟ್ಟಿರವರು ಕೊಡಲಿಲ್ಲ ಶೋಭಕನ ಕೊಡಲಿಲ್ಲ ಸದಾನಂದ ಗೌಡರು ಕೊಡಲಿಲ್ಲ ನಿಮ್ಮ ಎಂಎಲ್ಎನೂ ಕೊಡಲಿಲ್ಲ ಬೊಮ್ಮಯ್ಯರವರು ಉತ್ತರ ಕೊಡಕ ಆಗಲಿಲ್ಲ ಅವರು ಕೊಟ್ಟಂತ ಮಾತು ಪ್ರಣಾಳಿಕೆ ಓದ ಎಲೆಕ್ಷನ್ ಅಲ್ಲಿ ನಿಮಗೆಲ್ಲ ಅಕೌಂಟ್ ಗೆ 15 ಲಕ್ಷ ಬರ್ತದೆ ಅಂತ ಹೇಳಿದ್ರು ಯಾರಿಗರ ಬಂತ ದೊಡ್ಡ 15 ಲಕ್ಷ ಯಾರಿಗರ ಬಂತ 10 10 ಗಂಟೆ ವಿದ್ಯುತ್ ಶಕ್ತಿ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲ ನಿಮ್ಮ ಆದಾಯಗಳನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು 2 ಕೋಟಿ ಉದ್ಯೋಗಗಳನ್ನು ವರ್ಷಕ್ಕೆ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು ಏನಾಯ್ತು ಇವೆಲ್ಲ ಹಿಂಗೆ ನಾನು ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಅಡಕೆ ವಿಚಾರ ಇರಬಹುದು ರಬ್ಬರ್ ವಿಚಾರ ಇರಬಹುದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದು ದೊಡ್ಡ ಪಟ್ಟಿ 3 ದಿನ ಆದ್ರೂ ನಮ್ಮ ಭಾಷಣ ಮುಗಿಯಂಗಿಲ್ಲ ಅದೆ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳೋದು ಇಷ್ಟೇ ನಾನು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಪರಮೇಶ್ವರ್ ಅವರು ಹಿಂಗೇ ನಿಮ್ಮ ಜಿಲ್ಲೆ ಅನೇಕ ನಾಯಕರುಗಳು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೋ ಈ ಭಾವನೆ ವಿಚಾರದಲ್ಲಿ ಏನು ಈ ಜನ ಕೆರಳಿಸ್ತಾ ಇದ್ದಾರೆ ಭಾವನೆ ಮುಖ್ಯನ ಬದುಕು ಮುಖ್ಯ ಅಂತ ಸೋ ಎಲ್ಲರೂ ಒಟ್ಟೆ ತುಂಬಬೇಕು ಮೋದಿ ಅವರು ಓದ್ ಎಲೆಕ್ಷನ್ ಟೈಮ್ ಅಲ್ಲಿ ತಮಗೆಲ್ಲ ಪಾಠ ಹೇಳ್ಕೊಟ್ಟಿದ್ರು ಏನು ಹೇಳ್ಕೊಟ್ಟಿದ್ರು ಬಾಯೋ ಬೇನೋ ನೀವು ಮತ ಹಾಕಕ್ಕಿನ ಮುಂಚಿತವಾಗಿ ನಿಮ್ಮ ಗ್ಯಾಸ್ ಸಿಲಿಂಡರ್ ನೋಡ್ಕೊಂಡು ಅದಕ್ಕೊಂದು ನಮಸ್ಕಾರ ಹಾಕ್ಬಿಟ್ಟು ಹೋಗಿ ನಿಮ್ಮ ಮತ ಹಾಕಿ ಅಂತ ಹೇಳಿ ನಮಗೆ ನಿಮಗೆಲ್ಲ ಹಿತವಚನವನ್ನು ಹೇಳಿದ್ರು ಈಗ ನಾವು ಏನು ಮಾಡಬೇಕು ನಾನು ಲಕ್ಷ್ಮಿ ಶಿವರಾಮ್ ಅವರಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳ್ತಾ ಇದೀನಿ ನೀವು ಕೂಡ ಪ್ರತಿಯೊಂದು ಬೂತ್ ಮುಂದೆ ಕೂಡ ಒಂದೊಂದು ಗ್ಯಾಸ್ ಸಿಲಿಂಡರ್ ಇಟ್ಟು ಅದಕ್ಕೆ ನನಗೆ ಬಂದಾಗ ನೀವು ಹೆಂಗ್ ಒಂದು ಊನಾರ ಹಾಕಿದ್ರಿ ಆ ರೀತಿ ಅದಕ್ಕೆ ಒಂದು ಊನಾರ ಇಟ್ಟು ಎಲ್ಲ ಮತದಾರರು ಹೋಗಿ ಅದಕ್ಕೆ ಒಂದು ನಮಸ್ಕಾರ ಹಾಕಿ ಹೋಗಿ ಅಂತ ಕೇಳಿದ್ರು ಇವತ್ತು ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಹೆಂಗೆ ಸಹಾಯ ಮಾಡಬೇಕು ಇದಕ್ಕೆ ತೀರ್ಮಾನ ಮಾಡಿ ನಾವು ಬೆಳಗಾವಿನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಂತ ಗಳಿಗೆ ಏನಿದೆ ಆಯ್ಕೆ ಮಾಡಿ ಆ ಜಾಗವನ್ನ ಆಯ್ಕೆ ಮಾಡಿ ಇವತ್ತು ನಾವು ಅಲ್ಲಿ ಏನು ಗೃಹ ಜ್ಯೋತಿ ಅಂತ ಒಂದು ಕಾರ್ಯಕ್ರಮ ತಂದೆ ಏನ ಗೃಹ ಜ್ಯೋತಿ ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 200 ಯೂನಿಟ್ ವರೆಗೂ ಯಾರು ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ 200 ಯೂನಿಟ್ ವರೆಗೂ ಉಪಯೋಗಿಸುವಂತವರಿಗೆ ಉಚಿತವಾಗಿ 1000 ರೂಪಾಯಿ ಆಗ್ತದೆ 7 ರೂಪಾಯಿ 20 ಪೈಸಾ ಒಂದು ಯೂನಿಟ್ ಗೆ ಕರೆಂಟ್ 1000 ರೂಪಾಯಿ ಆಗ್ತದೆ ಕೆಲವರು ಬರಿ 100 ಯೂನಿಟ್ ಉಪಯೋಗಿಸಬಹುದು ಕೆಲವರು 50 ಉಪಯೋಗಿಸಬಹುದು ಕೆಲವರು 120 ಆಗಬಹುದು 120 ಆಗಬಹುದು 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನು ಕೊಡಬೇಕು ಅಂತ ಹೇಳಿ ನಿರ್ಮಾನ ಮಾಡಿದ್ದೇವೆ ನಿಮ್ಮ ಏನು ಈ ಬೆಳ್ತಣ್ಣಿ ತಾಲೂಕಲ್ಲಿ ನಾನು ಪವರ್ ಮಿನಿಸ್ಟರ್ ಆಗಿದ್ದವನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದವನು ಇಂದಿನ ಸಚಿವನಾಗಿದ್ದವನು ಸುಮಾರು ಇರುವಂತ ಇಲ್ಲಿ ಏನು ನಮ್ಮ ಕುಟುಂಬ ಇದೆ ಸುಮಾರು 170 200 ಕುಟುಂಬ ಬಿಟ್ರೆ ಇನ್ ಯಾರು ಕೂಡ ಕರೆಂಟ್ ಬಿಲ್ ಅಂತ ಕಟ್ಟುವಂತ ಅವಕಾಶ ಬರುವುದಿಲ್ಲ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ಹೆಣ್ಮಕ್ಕಳೆಲ್ಲ ಇಲ್ಲಿ ಕೂತಿದ್ದಾರೆ ಹೆಣ್ಣು ಕುಟುಂಬದ ಕಣ್ಣು ನಿಮ್ಮನ್ನೆಲ್ಲ ಕರೆಸಿದ್ದ ನಾವು ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಬಂದಿದ್ದರು ನಿಮ್ಮ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರು ಕೇಳಿದ್ರು ಸುಮಾರು 7000 ಜನ ನಮಗೆ ಸಲಹೆಗಳನ್ನು ಕೊಟ್ಟರು ಡಬ್ಬಕ್ಕೆ ಹಾಕಿದ್ರು ನಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ರು ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಕಳಿಸಿದ್ರು ಏನು ನಿಮ್ಮ ಚಿಂತನೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು ನಾವು ಚರ್ಚೆ ಮಾಡಿ ಕೇಳಿದಾಗ ಕೊನೆಗೆ ತೀರ್ಮಾನಕ್ಕೆ ಬಂದು ಆ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣುಮಕ್ಕಳಿಗೆ ಸಹಾಯ ಮಾಡಬೇಕು ಆ ಸಂಸಾರವನ್ನು ನೀಗಿಸಲಿಕ್ಕೆ ಈ ಗ್ಯಾಸ್ ಬೆಲೆ ಎಣ್ಣೆ ಬೆಲೆ ಸೋಪ್ ಬೆಲೆ ಪ್ರತಿಯೊಂದು ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕೂಡ ಜಾಸ್ತಿ ಆಗಿದೆ ಸಹಾಯ ಮಾಡಬೇಕು ಅಂತ ಹೇಳಿ ವರ್ಷಕ್ಕೆ 24000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನವನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಹಾಗಂತ ಹೇಳಿ ನೀವೆಲ್ಲ ಗಣಿಸು ನಿಮ್ಮ ಅಕೌಂಟ್ ರೆಡಿ ಮಾಡ್ಕೋಬೇಡಿ ಬರೀ ಹೆಣ್ಮಕ್ಕಳಿಗೆ ಮಾತ್ರ ಮನೆಯ ಯಜಮಾನಿಗೆ ನೇರವಾಗಿ ಅಕೌಂಟ್ ನಾವೀಗ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇವೆ ಮತ್ತೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ನಾವು ಸೈನ್ ಮಾಡಿದ್ದೇವೆ ಪ್ರಿಯಾಂಕಾ ಗಾಂಧಿಯ ಸಮ್ಮುಖದಲ್ಲಿ ಚೆಕ್ ಅನ್ನು ನಾವು ಸೈನ್ ಮಾಡಿ ಕೊಟ್ಟಿದ್ದೇವೆ ನೀವೆಲ್ಲ ಸೇರಿ ಮನೆಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಅನ್ನು ಕೊಡಬೇಕು ಅವರ ಫೋನ್ ನಂಬರ್ ತೆಗೆದುಕೊಂಡು ಕೊಡಬೇಕು ಆ ಫೋನ್ ಅನ್ನು ನಾವು ಡಿಸಿ ಆಫೀಸ್ ಕೊಡಬೇಕು 15ನೇ ತಾರೀಕು 14ನೇ ತಾರೀಕು ಮೇ ಸರ್ಕಾರ ರಚನೆ ಆದಮೇಲೆ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಈ 2000 ಯೂನಿಟ್ ಉಚಿತ 200 ಯೂನಿಟ್ ಉಚಿತ 2000 ರೂಪಾಯಿ ಖಚಿತ 10 ಕೆಜಿ ಅಕ್ಕಿ ನಿಶ್ಚಿತ ಈ ತೀರ್ಮಾನವನ್ನು ನಾವು ಮಾಡಿ ಮೊದಲನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ನಿಮಗೆಲ್ಲ ಕೂಡ ಡಿಸಿ ಆಫೀಸ್ ಇಂದ ಫೋನ್ ಬಂದು ನಿಮ್ಮ ಅಕೌಂಟ್ ಕೊಡಿ ಅಕೌಂಟ್ ನಂಬರ್ ಕೊಡಿ ಅಂತ ಹೇಳಿ ಫೋನ್ ಮಾಡ್ಲಿಕ್ಕೋಸ್ಕರ
ನಿಮ್ಮ ಫೋನ್ ಇಂದ ಕೇಳ್ತಾ ಇದೀವಿ ನೀವು ಗೆಡ್ಸು ನಿಮ್ಮ ಅಕೌಂಟ್ ಕೊಟ್ಬಿಟ್ಟು ಆಮೇಲೆ ಹೆಚ್ಚಿಕ ಮಾಡಿ ಲೇಟ್ ಮಾಡಕ್ಕೆ ಹೋಗ್ಬೇಡಿ ನೀವೇನಾದ್ರು ಲೇಟ್ ಆಗಿ ಅವ್ರ ಅಕೌಂಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ಮಾಡಿದ್ರೆ ದುಡ್ಡು ಹೋಗುದಿಲ್ಲ ಎಲ್ಲ ಬ್ಯಾಂಕ್ ಅಲ್ಲೆಲ್ಲ ಅವರವರ ಅಕೌಂಟ್ ಗೆ ತಿರ್ಮಾದೆ ಹಂಗೆ ಇದು ಜೊತೆಗೆ ಯುಕ್ ಗ್ರಾಜುಯೇಟ್ಸ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಬುದ್ಧಿವಂತರು ವಿಜ್ಞಾನವಂತರು ಪ್ರಜ್ಞಾವಂತರು ಇಲ್ಲಿ ಸುಮಾರು ಉದ್ಯೋಗ ಇಲ್ಲದೆ ಹುಡುಗರು ಮನೆಗಳಲ್ಲಿ ಸೇರ್ಕೊಂಡಿದ್ದಾರೆ ಎರಡು ಮೂರು ವರ್ಷ ಆದರೂ ಕೂಡ ಅವರಿಗೆ ಒಂದು ಪ್ರಯತ್ನವನ್ನ ಮಾಡ್ಕೊಡಬೇಕು ಅವಕಾಶ ಕೊಡಬೇಕು ಹೊಸ ಉದ್ಯೋಗ ನೀತಿ ಮುಂದಿನ ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಐತಿಹಾಸಿಕವಾದಂತ ತೀರ್ಮಾನ ನಮ್ಮ ಶ್ರೀನಿವಾಸಿಲ ಇದ್ದಾರೆ ಅವರು ಎಸಿಸಿ ಅಧಿವೇಶನ ನಡೆಸಬೇಕಾದರೆ ಮುಂಚಿತವಾಗಿ ಕೆಲವು ಸಲಹೆಗಳನ್ನು ರಾಷ್ಟ್ರದ ಉದ್ದಗಳು ಕೂಡ ನಮ್ಮ ಇಂಡಿಯನ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇಡೀ ದೇಶದ ಉದ್ದಗಳಿಗೂ ಸಲಹೆ ಕೇಳ್ತಾ ಇದ್ದರು ನಾನು ಅವರಿಬ್ಬರು ಪ್ರವಾಸ ಮಾಡ್ತಾ ಇದ್ದೆ ಬರ್ತಾ ಇದ್ದೆ ಬಾ ಇದು ಗಾಡಿಲೇನೆ ಅವರಿಗೆ ಇದರಲ್ಲಿ ಜೂಮ್ ಮೀಟಿಂಗ್ ಮಾಡ್ತಾ ಇದ್ದರು ಒಬ್ಬ ತಮಿಳುನಾಡು ಹುಡುಗ ಒಂದು ಸಲಹೆ ಕೊಟ್ಟ ತಮಿಳುನಾಡು ಹುಡುಗ ಏನಂತ ಸಲಹೆ ಕೊಟ್ಟ ಅಂತಂದ್ರೆ ಈ ಖಾಸಗಿಯವರು ಉದ್ಯೋಗವನ್ನು ತೆಗೆದುಕೊಳ್ಳಬೇಕಾದ್ರೆ ಸರ್ಕಾರ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಇನ್ಫೋಸಿಸ್ ಇರ್ಬೋದು ವಿಪ್ರೋ ಇರ್ಬೋದು ಇನ್ನೊಬ್ರು ಯಾರೇ ಆಗಲಿ ಯಾರನ್ನೋ ತಗೊಳ್ಳೋದಕ್ಕಿಂತ ನಿಮ್ಮ ಮುಖಾಂತರ ಅವರಿಗೊಂದು ಎಷ್ಟು ಏನು ಹಿಂದೆ ಎಂಪ್ಲಾಯ್ಡ್ ಎಕ್ಸ್ಪೀರಿಯನ್ಸ್ ಅಂತ ಇತ್ತಲ್ಲ ಸರ್ಕಾರನೇ ಉದ್ಯೋಗವನ್ನು ಕೊಡೋಕೆ ಆಗೋದಿಲ್ಲ ಅದರಿಂದ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿ ಒಬ್ಬ ಯುವಕ ಸಲಹೆ ಮಾಡಿದ ಇದು ನಮ್ಮ ಪ್ರಣಾಳಿಕೆಯಲ್ಲಿ ಈ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕೊಡಲಿಕ್ಕೆ ಒಂದು ಸಂಪರ್ಕದ ಸೇತುವೆಯಾಗಿ ಮಾಡಿ ಈ ಒಂದು ದೊಡ್ಡ ವ್ಯವಸ್ಥೆಯನ್ನು ನಾವು ಸೇರ್ಪಡೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಯುವಕರ ಬಗ್ಗೆ ಚಿಂತನೆ ಬಿಸಿ ಊಟದ ಬಗ್ಗೆ ಚಿಂತನೆ ಅನ್ನಭಾಗ್ಯದ ಬಗ್ಗೆ ಚಿಂತನೆ ಎಲ್ಲ ನಮ್ಮ ರೈತರ ಬಗ್ಗೆ ರೈತರ ಬದುಕಿನ ಬಗ್ಗೆ ಇವತ್ತು ನಾವು ಚಿಂತನೆ ಮಾಡಿಕೊಂಡು ಇವತ್ತು ನಾವು ನಿಮಗೆ ನಿಂತಿದ್ದೇವೆ ಅರಣ್ಯ ಭೂಮಿ ಒತ್ತುವರಿ ವಿಚಾರದಲ್ಲಿ ತಮಗೆ ಸಮಸ್ಯೆ ಕಾಂಗ್ರೆಸ್ ಪಕ್ಷ ಒಂದು ಬದ್ಧತೆ ಇದೆ ಹಿಂದೆ ಎಸ್ಟಿ ಜಮೀನ್ ಅವರಿಗೆ ಅರಣ್ಯ ಭೂಮಿಯಲ್ಲಿ 25 ವರ್ಷ ಬೇರೆವರಿಗೆ 75 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಯಾರು ಕೂಡ ಅರಣ್ಯ ಜಮೀನ ಇರಬಹುದು ರವೀಂದ್ರ ಜಮೀನ ಇರಬಹುದು ಯಾರು ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೋ ಅವರಿಗೆ ಯಾವ ತರದ ತೊಂದರೆನೂ ಕೊಡಬಾರದು ಆ ಜಮೀನನ್ನ ಸಕ್ರಮ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ 2014 ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಲ್ಲೂ ಕೂಡ ಅದನ್ನ ಕಾನೂನನ್ನ ತಿದ್ದುಪಡಿ ಮಾಡಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಏನಿದೆ ಅವರು ಕೇಂದ್ರ ಸರ್ಕಾರ ಕಾಂಗ್ರೆಸ್ ತಂತು ಅಂತ ಹೇಳಿ ಅದನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಆದ್ರೆ ನಮಗೆ ಉಳುಂಗೆ ಭೂಮಿ ಇವತ್ತು ಈ ದೇಶದಲ್ಲಿ ಉಳುಂಗೆ ಭೂಮಿ ಕೊಟ್ಟದ್ದು ಸೈಟ್ ಕೊಟ್ಟದ್ದು ಯಾವ್ದಾದ್ರು ಬಗರ್ಕಂ ಸಾಗೋಳಿ ಯಾವ್ದಾದ್ರು ತೀರ್ಮಾನ ಮಾಡಿತ್ತು ಅಂದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನನ ತೆಗೆದುಕೊಂಡಿದೆ ಅನ್ನೋದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಬಹಳ ವಿಚಾರ ಇದೆ ಡಿಸಿ ನಿಮ್ಮ ಬೇರೆ ಬೇರೆ ಹೆಸರಿನಲ್ಲಿ ಸರ್ಕಾರಿ ಭೂಮಿ ಇದೆ ಆ ಭೂಮಿನ ಹಂಚುವಂತ ಕಾರ್ಯಕ್ರಮ ಎಲ್ಲ ಕೂಡ ಇದೆ ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಖಂಡಿತ ಬರ್ತದೆ ಇವತ್ತು ಇದು ಗೊತ್ತಿದೆ ಅದು ನಮ್ಮ ಕಡೆ ಬಾನೆ ಅಂತಾರೆ ನಿಮ್ಮ ಕಡೆ ಕಿಬ್ಕಿ ಜಮೀನು ಮುಂಜೂರು ಅಕ್ರಮ ಸಕ್ರಮ ಇದ್ರ ಬಗ್ಗೆ ಖಂಡಿತ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಬದ್ಧತೆ ಇದೆ ಏನು ನಮ್ಮ ಮಾಜಿ ಶಾಸಕರು ಏನು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಮ್ಮ ಅಭ್ಯರ್ಥಿಗಳು ಏನು ನಮಗೆ ಮಾತು ಕೊಟ್ಟಿದ್ದಾರೆ ಬೇಡಿಕೆ ಇಟ್ಟಿದ್ದಾರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮ್ಮೆಲ್ಲರ ಜಮೀನನ್ನ ಸಕ್ರಮ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಯಾರ ಜಮೀನನ್ನ ಬಿಡಕ್ಕೆ ಹೋಗ್ಬೇಡಿ ಇದು ನಮ್ಮ ನಿಮ್ಮ ಕರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಭಾವನಕ್ಕಾದ ವಿಚಾರಕ್ಕೆ ಹೋಗ್ಬೇಡಿ ಈಗ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಎಷ್ಟು ಜನ ಮಂತ್ರಿಗಳು ಶಾಸಕರುಗಳು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಸುಯಿಸಡ್ಗಳು ನಡೀತು ಎಷ್ಟು ಜನ ಶಾಸಕರಿಗೆ ಮಂತ್ರಿಗಳು ಇವತ್ತೆಲ್ಲ ವಿಶ್ವನಾಥಿಂದ ಹಿಡಿದು ಎತ್ತಾಳಿಂದ ಹಿಡಿದು ಬೇರೆ ಬೇರೆಯವರೆಲ್ಲ ಕೂಡ ಇವತ್ತು ನೆಹರು ಹೋಲೇಕರಿಂದ ಹಿಡಿದು ಎಲ್ಲ ಕೂಡ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಕೆಲವರು ಲಂಚಕ್ಕೆ ಹೋದ್ರು ಕೆಲವರು ಮಂಚಕ್ಕೆ ರಾಜೀನಾಮೆ ಕೊಟ್ಟರು ಇವತ್ತು ನಾನು ಹೇಳಬೇಕಾಗಿಲ್ಲ ಶಿವಮೊಗ್ಗದಲ್ಲಿ ಯಾಕೆ ಅವತ್ತು ಬಿ ರಿಪೋರ್ಟ್ ಕೊಟ್ಟರು ಕೊಡ್ಬೋದಾಯ್ತಲ್ಲ ಟಿಕೆಟ್ ಭಾವನೆ ದ್ವೇಷ ಅಸೂಯೆ ಇದರಿಂದ ಇಡೀ ಶಿವಮೊಗ್ಗ ಅಲ್ಲಿರುವಂತಹ ಹಾಲಿ ಶಾಸಕರು 500 ಮಂಜುನಾಥ್ ಆದಿಯಾಗಿ ಇವತ್ತು ಒಂದು ಭ್ರಷ್ಟ ಆಡಳಿತ ನಡೀತಾ ಇದೆ ಕೋಮು